ವಿದ್ಯಾರ್ಥಿಗಳೇ ಹಿಂದಿನ ಒಂದು ವಿಡಿಯೋದಲ್ಲಿ ಭಾರತದ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಉಲ್ಲೇಖ ಇರತಕ್ಕಂತಹ ಕೆಲವೊಂದು ಪದಗಳ ಅರ್ಥಗಳ ಕುರಿತು ಚರ್ಚಿಸ್ತಾ ಇದೆ ಇವತ್ತಿನ ದಿನ ಈ ಒಂದು ಪ್ರಸ್ತಾವನೆಯಲ್ಲಿರ್ತಕ್ಕಂತಹ ಇನ್ನೂ ಕೆಲವೊಂದಿಷ್ಟು ಪದಗಳು ವಿಶೇಷವಾದಂತಹ ಅರ್ಥವನ್ನು ಹೊಂದಿವೆ ಅವುಗಳನ್ನು ನಾವು ಇವತ್ತಿನ ಒಂದು ಈ ವಿಡಿಯೋದಲ್ಲಿ ಚರ್ಚಿಸೋಣ ಮೊದಲನೇದಾಗಿ ನ್ಯಾಯ ಈ ಭಾರತದ ಸಂವಿಧಾನದಲ್ಲಿರ್ತಕ್ಕಂತಹ ಈ ನ್ಯಾಯ ಎಂಬ ಪದವು ಇದು ವಿಶಾಲವಾದಂತಹ ಅರ್ಥವನ್ನು ಹೊಂದಿದೆ ಅಂತ ಹೇಳ್ಬೋದು ಇಲ್ಲಿ ನ್ಯಾಯ ಅಂತ ಹೇಳಿದಾಗ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಾಗೂ ರಾಜಕೀಯ ನ್ಯಾಯವನ್ನು ಸೂಚಿಸತಕ್ಕಂತಹ ಅರ್ಥದಲ್ಲಿ ಈ ನ್ಯಾಯ ಪದವನ್ನು ಸಂವಿಧಾನದ ಪ್ರಸ್ತಾವನೆಯಲ್ಲಿ ನಮೂದಿಸಲಾಗಿದೆ ಇಂತಹ ನ್ಯಾಯ ಎಂಬ ದಯವನ್ನು ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಜರುಗಿರತಕ್ಕಂತಹ ರಷ್ಯಾದ ಒಂದು ಕ್ರಾಂತಿಯ ಒಂದು ಪ್ರಭಾವದಿಂದಾಗಿ ಎರವಲವಾಗಿ ಪಡೆದುಕೊಂಡು ಈ ಭಾರತದ ಸಂವಿಧಾನದ ಪ್ರಸ್ತಾವನೆಗೆ ಸೇರ್ಪಡೆ ಮಾಡಲಾಗಿದೆ ಅಂದರೆ ಆ ರಷ್ಯಾದ ಕ್ರಾಂತಿಯ ಒಂದು ಹಿನ್ನೆಲೆಯನ್ನು ತೆಗೆದುಕೊಂಡು ನೋಡಿದಾಗ ಅದು ನ್ಯಾಯಯುತವಾದಂತಹ ಒಂದು ವಿಚಾರಕ್ಕೆ ಅನುಗುಣವಾಗಿ ಆ ಒಂದು ಕ್ರಾಂತಿಯು ಅಲ್ಲಿ ನಡೆದಿದೆ ಹಾಗಾಗಿ ಅಲ್ಲಿನ ಜನರಿಗೆ ನ್ಯಾಯವನ್ನು ಒದಗಿಸುವ ಒಂದು ಉದ್ದೇಶದಿಂದ ಆ ಒಂದು ರಷ್ಯಾ ಕ್ರಾಂತಿ ಜರುಗಿದ್ರಿಂದ ನಮ್ಮ ಭಾರತದ ಸಂವಿಧಾನದ ರಚನಾಕಾರರು ಭಾರತದ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಈ ನ್ಯಾಯ ಎಂಬ ಅಂತಕ್ಕಂಥ ಪದವನ್ನು ಸೇರ್ಪಡೆ ಮಾಡಿದ್ದಾರೆ ಭಾರತದ ಸಂವಿಧಾನ ಮೂಲಭೂತವಾಗಿ ಕೆಲವೊಂದು ಹಕ್ಕುಗಳನ್ನು ರಾಜನೀತಿ ನಿರ್ದೇಶಕ ತತ್ವಗಳನ್ನು ಎಲ್ಲ ಪ್ರಜೆಗಳಿಗೆ ಯಾವುದೇ ಥರನಾದಂತಹ ತಾರತಮ್ಯ ಇಲ್ಲದೆ ಅಂದರೆ ಯಾವುದೇ ಜಾತಿ ಆಗಿರ್ಬೋದು ಭಾಷೆ ಆಗಿರ್ಬೋದು ಬಣ್ಣ ಆಗಿರ್ಬೋದು ಲಿಂಗ ಆಗಿರ್ಬೋದು ಹೀಗೆ ಯಾವ ಅಂಶಗಳ ಆಧಾರಿತವಾಗಿ ತಾರತಮ್ಯತೆ ಇಲ್ಲದೆ ಒದಗಿಸುತ್ತಿರುವುದರಿಂದ ರಾಷ್ಟ್ರದ ಜನರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಾಗೂ ರಾಜಕೀಯ ನ್ಯಾಯವನ್ನು ಒದಗಿಸಿದಂತಾಗಿದೆ ಅಂತ ಹೇಳ್ಬೋದು ಈ ಮೂಲಕ ಪ್ರಜಾಪ್ರಭುತ್ವದ ಒಂದು ಮೌಲ್ಯವನ್ನು ಹಿಡಿಯುವುದಕ್ಕೋಸ್ಕರ ಭಾರತದ ಪ್ರಸ್ತಾವನೆಯಲ್ಲಿ ಸಂವಿಧಾನ ರಚನಾಕಾರರು ನ್ಯಾಯ ಅಂತಕ್ಕಂಥ ಪದವನ್ನು ಸೇರ್ಪಡೆಯನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು ಇನ್ನು ಮುಂದಿನ ಒಂದು ಪದ ಸ್ವಾತಂತ್ರ್ಯ ಲಿಬರ್ಟಿ ಭಾರತದ ಸಂವಿಧಾನ ಇಲ್ಲಿರ್ತಕ್ಕಂತಹ ಒಂದು ನಾಗರಿಕರಿಗೆ ಅಥವಾ ಪ್ರಜೆಗಳಿಗೆ ಅವರ ಒಂದು ಚಿಂತನೆ ಅವರ ಒಂದು ಅಭಿವ್ಯಕ್ತ ಹಾಗೂ ಆರಾಧನಾ ಸ್ವಾತಂತ್ರ್ಯವನ್ನು ಒದಗಿಸಿದೆ ಅಂತ ಹೇಳಬಹುದು ಹಾಗೂ ತಮ್ಮ ಅನಿಸಿಕೆಗಳನ್ನು ಮುಕ್ತವಾಗಿ ಅಭಿವೃದ್ಧಿಗೊಳಿಸುವುದಕ್ಕಾಗಿ ಹಂಚಿಕೊಳ್ಳುವುದಕ್ಕಾಗಿ ಹಾಗೂ ತಾವು ಇಚ್ಛಿಸಿರ್ತಕ್ಕಂತಹ ಒಂದು ಧರ್ಮವನ್ನು ಆರಾಧಿಸೋದಕ್ಕಾಗಿ ಇಲ್ಲಿ ವಿವಿಧ ಥರನಾದಂತಹ ಸ್ವಾತಂತ್ರ್ಯವನ್ನು ನೀಡಲಾಗಿದೆ ಅದಕ್ಕಾಗಿಯೇ ಸಂವಿಧಾನದ ಹತ್ತೊಂಬತ್ತನೇ ವಿಧಿಯಲ್ಲಿ ವಾಕ್ ಸ್ವಾತಂತ್ರ್ಯ ಸಭೆ ಸೇರುವ ಸ್ವಾತಂತ್ರ್ಯ ಸಂಘ ಕಟ್ಟುವ ಸ್ವಾತಂತ್ರ್ಯ ಸಂಚರಿಸುವ ಸ್ವಾತಂತ್ರ್ಯ ನಂತರ ವಾಸಿಸುವ ಸ್ವಾತಂತ್ರ್ಯ ಉದ್ಯೋಗ ಮಾಡ್ತಕ್ಕಂತಹ ಸ್ವಾತಂತ್ರ್ಯ ಹೀಗೆ ಆರು ವಿವಿಧ ಸ್ವಾತಂತ್ರ್ಯವನ್ನು ಹತ್ತೊಂಬತ್ತನೇ ವಿಧಿಯ ಅಡಿಯಲ್ಲಿ ನಮ್ಮ ಭಾರತದ ನಾಗರಿಕರಿಗೆ ಒದಗಿಸಲಾಗಿದೆ ಆದರೆ ಇಲ್ಲಿ ಕೆಲವೊಂದು ಸ್ವಾತಂತ್ರ್ಯಗಳನ್ನು ಪ್ರತಿಯೊಬ್ಬ ವ್ಯಕ್ತಿ ಅನುಭವಿಸುವಾಗ ಕೆಲವೊಂದು ನಿರ್ಬಂಧಗಳನ್ನು ಅಳವಡಿಸಲಾಗಿದೆ ಅಂತ ಹೇಳ್ಬೋದು ಅಂದರೆ ಕೆಲವೊಂದು ನಿರ್ಬಂಧನೆಗಳಿಗೆ ಒಳಪಡಿಸಿ ಪ್ರತಿಯೊಬ್ಬ ವ್ಯಕ್ತಿಗೆ ಸ್ವತಂತ್ರವಾದಂತಹ ಜೀವನವನ್ನು ನಡೆಸಲಿಕ್ಕೆ ಈ ಸ್ವತಂತ್ರದ ಹಕ್ಕನ್ನು ನೀಡಲಾಗಿದೆ ಅಂತ ಹೇಳ್ಬೋದು ಈ ಸ್ವತಂತ್ರ ಅಂತಕ್ಕಂತಹ ಒಂದು ಪರಿಕಲ್ಪನೆಯನ್ನು ಅಥವಾ ಈ ಒಂದು ಪದವನ್ನು ಇದನ್ನು ಕೂಡ ಫ್ರೆಂಚ್ ಕ್ರಾಂತಿಯ ಒಂದು ಪ್ರಭಾವದಿಂದಾಗಿ ಎರವಲಾಗಿ ಪಡೆದುಕೊಂಡು ಸಂವಿಧಾನದ ಪ್ರಸ್ತಾವನೆಯಲ್ಲಿ ಈ ಒಂದು ಪದವನ್ನು ನಮೂದಿಸಲಾಗಿದೆ ನಂತರ ಸಮಾನತೆ ಇಕ್ವಾಲಿಟಿ ಭಾರತದ ಸಂವಿಧಾನದ ಒಂದು ಪ್ರಸ್ತಾವನೆಗೆ ಈ ಸಮಾನತೆ ಅಂತಕ್ಕಂತಹ ಪದವನ್ನು ಸೇರ್ಪಡೆ ಮಾಡುವುದಕ್ಕಾಗಿ ಫ್ರೆಂಚ್ ಕ್ರಾಂತಿಯ ಒಂದು ಪ್ರಭಾವ ಅಂತ ಹೇಳ್ಬೋದು ಫ್ರೆಂಚ್ ಕ್ರಾಂತಿಯಲ್ಲಿ ಅಲ್ಲಿನ ಜನರು ಸಮಾನತೆಗಾಗಿ ಆ ಒಂದು ಕ್ರಾಂತಿಯಲ್ಲಿ ಮಾಡಿರ್ತಕ್ಕಂಥ ಹೋರಾಟದ ಒಂದು ರೂಪರೇಷೆಗಳನ್ನು ನೋಡಿ ಹೋರಾಟದ ಒಂದು ಪ್ರತಿಫಲವನ್ನು ನೋಡಿ ಸಮಾನತೆ ಅಂತಕ್ಕಂಥ ಪದವನ್ನು ಈ ಫ್ರೆಂಚ್ ಕ್ರಾಂತಿಯಿಂದ ಎರವಲಾಗಿ ಪಡೆದುಕೊಂಡು ನಮ್ಮ ಸಂವಿಧಾನದ ಪ್ರಸ್ತಾವನೆಯಲ್ಲಿ ನಮೂದಿಸಲಾಗಿದೆ ಈ ಭಾರತದ ಸಂವಿಧಾನವು ತನ್ನ ವ್ಯಕ್ತಿಗಳಿಗೆ ಅಥವಾ ತನ್ನ ನಾಗರಿಕರಿಗೆ ಸಮಾನವಾದಂತಹ ಸ್ಥಾನಮಾನ ಅವಕಾಶವನ್ನು ನೀಡಿದೆ ಸಂವಿಧಾನದ ಪ್ರಕಾರ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತಕ್ಕಂತಹ ಒಂದು ತತ್ವವನ್ನು ಅಳವಡಿಸ್ಕೊಳ್ಳಲಾಗಿದೆ ಆದ್ದರಿಂದ ಯಾವುದೇ ಜಾತಿ ಧರ್ಮ ಮತ ಲಿಂಗ ಭಾಷೆ ಅಥವಾ ಯಾವುದೇ ಸಾಮಾಜಿಕ ಸ್ಥಾನಮಾನ ಇವು ಎಲ್ಲವುಗಳ ಆಧಾರದ ಮೇಲೆ ಯಾವುದೇ ಥರನಾದಂತಹ ತಾರತಮ್ಯವನ್ನು ಮಾಡುವಂತಿಲ್ಲ ಇಲ್ಲಿನ ಪ್ರತಿಯೊಬ್ಬ ಪ್ರಜೆಗಳಿಗೆ ಪ್ರತಿಯೊಬ್ಬ ನಾಗರಿಕರಿಗೆ ಸಮಾನವಾದಂತಹ ಆರ್ಥಿಕ ರಾಜಕೀಯ ಸಾಮಾಜಿಕ ಅವಕಾಶಗಳನ್ನು ನೀಡುವ ಉದ್ದೇಶದಿಂದ ಈ ಒಂದು ಸಮಾನತೆಯ ಪದವನ್ನು ಪ್ರಸ್ತಾವನೆಯಲ್ಲಿ ನಮೂದಿಸಲಾಗಿದೆ ನಂತರ ಇನ್ನೊಂದು ಪದ ಐಕ್ಯತೆ ಮತ್ತು ಭ್ರಾತೃತ್ವ ಇಂಟಿಗ್ರಿಟಿ ಆ್ಯಂಡ್ ಫೆಟರ್ನಿಟಿ ಯಾಕೆ ಈ ಐಕ್ಯತೆ ಮತ್ತು ಭ್ರಾತೃತ್ವ ಪದಗಳನ್ನು ಸಂವಿಧಾನದ ಪ್ರಸ್ತಾವನೆಯಲ್ಲಿ ಉಲ್ಲೇಖಿಸಲಾಗಿದೆ ಅನ್ನೋದನ್ನು ನೋಡಿದಾಗ ಭಾರತ ವೈವಿಧ್ಯತೆಯಲ್ಲಿ ಏಕತೆಯನ್ನು ಹೊಂದಿರತಕ್ಕಂತಹ ರಾಷ್ಟ್ರವಾಗಿದೆ ಅಂದರೆ ಭಾರತದಲ್ಲಿ ಅನೇಕ ಜಾತಿ ಧರ್ಮದ ಜನಾಂಗಗಳು ವಾಸಿಸ್ತಾ ಇದ್ದಾರೆ ಎಲ್ಲರಲ್ಲೂ ಕೂಡ ಐಕ್ಯತೆ ಮತ್ತು ಸಹೋದರತೆ ಮೂಡಿಸ್ತಕ್ಕಂಥ ಉದ್ದೇಶದಿಂದ ಭಾರತದ ಸಂವಿಧಾನದಲ್ಲಿ ಏಕಪೌರತ್ವವನ್ನು ಜಾರಿಗೆ ತರುವುದರ ಮೂಲಕ ಈ ಒಂದು ಭಾವನೆ ಪ್ರತಿಯೊಬ್ಬ ನಾಗರಿಕನಲ್ಲಿ ಮೂಡಿಸುವ ಉದ್ದೇಶದಿಂದ ಭಾರತದ ಸಂವಿಧಾನ ರಚನಾಕಾರರು ಏಕ ಪೌರತ್ವವನ್ನು ಜಾರಿಗೆ ತರಲಾಯಿತು ಅಷ್ಟೇ ಅಲ್ಲದೆ ಇಲ್ಲಿನಲ್ಲಿ ಇಲ್ಲಿನ ಒಂದು ನಾಗರಿಕರಲ್ಲಿ ಐಕ್ಯತೆ ಮತ್ತು ಭಾತೃತ್ವ ಭಾವನೆಗಳನ್ನು ಮೂಡಿಸುವುದಕ್ಕಾಗಿ ಭಾರತದ ಸಂವಿಧಾನ ಪ್ರತಿಯೊಂದು ಧರ್ಮವನ್ನು ಇಲ್ಲಿರ್ತಕ್ಕಂತಹ ರಾಷ್ಟ್ರಗೀತೆಯನ್ನು ಹಾಗೂ ಸಂಸ್ಕೃತಿಯನ್ನು ಗೌರವಿಸಬೇಕು ಅಂತಕ್ಕಂತಹ ಒಂದು ಉದ್ದೇಶದಿಂದ ಸಂವಿಧಾನದ ನಾಲ್ಕನೇ ಭಾಗದಲ್ಲಿ ಬರ್ತಕ್ಕಂತಹ ಮೂಲಭೂತ ಕರ್ತವ್ಯಗಳನ್ನು ನಾಲ್ಕನೇ ಭಾಗ ಎದಲ್ಲಿ ಬರ್ತಕ್ಕಂತಹ ಮೂಲಭೂತ ಕರ್ತವ್ಯಗಳನ್ನು ಸೇರ್ಪಡೆ ಮಾಡುವುದರೊಂದಿಗೆ ಜನರಲ್ಲಿ ರಾಷ್ಟ್ರದ ಬಗ್ಗೆ ಜವಾಬ್ದಾರಿಯನ್ನು ಮೂಡಿಸುವುದರೊಂದಿಗೆ ರಾಷ್ಟ್ರದ ಜನರಲ್ಲಿ ಭಾವೈಕತೆಯನ್ನುಂಟು ಮಾಡೋಲಿಕ್ಕೆ ಈ ಒಂದು ಭಾಗವನ್ನು ಸಂವಿಧಾನದಲ್ಲಿ ಸೇರ್ಪಡೆ ಮಾಡಲಾಯಿತು ಹೀಗೆ ನಮ್ಮ ಭಾರತದ ಸಂವಿಧಾನಕ್ಕೆ ನಲವತ್ತೆರಡನೇ ತಿದ್ದುಪಡಿಯನ್ನು ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಮಾಡುವ ಮೂಲಕ ಈ ಐಕ್ಯತೆ ಅಂತಕ್ಕಂತಹ ಪದವನ್ನು ಸಂವಿಧಾನದ ಪ್ರಸ್ತಾವನೆಯಲ್ಲಿ ಸೇರಿಸಲಾಗಿದೆ ಹೀಗೆ ಸಂವಿಧಾನದಲ್ಲಿ ಬರ್ತಕ್ಕ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಬರ್ತಕ್ಕಂತಹ ಈ ನ್ಯಾಯ ಸ್ವತಂತ್ರ ಸಮಾನತೆ ಐಕ್ಯತೆ ಮತ್ತು ಭಾತೃತ್ವ ಈ ಪದಗಳು ಕೂಡ ವಿಶೇಷವಾದಂತಹ ಅರ್ಥವನ್ನು ಹೊಂದಿವೆ ಮುಂದಿನ ಒಂದು ವಿಡಿಯೋದಲ್ಲಿ ಮುಂದಿನ ಒಂದು ಔಷಧ ಕುರಿತು ಚರ್ಚಿಸಲಿದ್ದೇನೆ ಧನ್ಯವಾದಗಳು